ಅಜೆಂಡಾದಲ್ಲಿ ಇದ್ದಿದ್ನ ಕಳೆದ ಬಾರಿ ನೀವು ಮುಂದೆ ಹಾಕಿದ್ದೀರಾ, ಈಗ ಕೊಟ್ಟಿದ್ದೀರಿ. ಅದಕ್ಕೆ ನೀವು ಕ್ವಶನ್ ಅವರ್ ಏನು ನೋಡಿದೆ, ಕಳೆದ ಬಾರಿ ನಾವು ಬಂದಿರೋ ಅಜೆಂಡಾದನ್ನ ನೀವು ಕಂಟಿನ್ಯೂ ಮಾಡಿ ಇವತ್ತು ಅವಕಾಶ ಕೊಟ್ಟರೆ ಕರ್ನಾಟಕದಲ್ಲಿ ಇರತಕ್ಕಂಥ ಇವತ್ತು ಕಾನೂನು ಸುವ್ಯವಸ್ಥೆ, ಮಹಿಳೆಯರ ಬೆತ್ತಲೆ ಮಾಡಿರೋ ಪ್ರಕರಣ, ಹಾವೇರಿಯಲ್ಲಿ 7 ಜನ ಗ್ಯಾಂಗ್ ರೇಪ್ ಮಾಡಿರುವಂಥದ್ದು, ಮತ್ತೆ ಇಡೀ ಸೈಬರ್ ಕ್ರೈಮ್ ಜಾಸ್ತಿ ಆಗಿರುವಂಥದ್ದು, ಮತ್ತು ಭಯೋತ್ಪಾದನಾ ಚಟುವಟಿಕೆಗಳು, ಕುಕ್ಕವರ ಬಾಂಬ್ ಈ ಥರದ್ದೆಲ್ಲ ಚಟುವಟಿಕೆ ಜಾಸ್ತಿ ಆಗಿರೋದ್ರಿಂದ ಇದನ್ನ ದಯವಿಟ್ಟು ಅವಕಾಶ ಮಾಡಿಕೊಡ್ಬೇಕು. ಯಾಕಂದ್ರೆ ಕಳೆದ ಬಾರಿ ನೀವು ಆ ಕಡೆ ತಿರುಗಿದ್ರೆ, ಈ ಕಡೆ ಈ ಬಾರಿ ಆದ್ರೆ ಒಂದು ಸ್ವಲ್ಪ ಈ ಕಡೆ ತಿರುಗಿ ಆಯ್ತು, ಬೆಳಗಾವಿ ದೂರ ಆಯ್ತು, ಬೆಂಗಳೂರು ಈ ಕಡೆ ಸ್ವಲ್ಪ ನಮ್ಮ ಕಡೆ ಗಮನ ಕೊಟ್ಟು. ಕಳೆದ ಬಾರಿ ಅಧಿವೇಶನದಲ್ಲಿ ಇದ್ದಂತ ಅಜೆಂಡಾ ಇದು, ದಯವಿಟ್ಟು ಬಹಳ ಇಂಪಾರ್ಟೆಂಟು. ಕಾನೂನು ಸುವ್ಯವಸ್ಥೆ ಕುಸ್ತೋಗಿದೆ ರಾಜ್ಯದಲ್ಲಿ, ಕಾನೂನು ಇದೆಯಾ ಅಂತಾನು ಯಾರಿಗೂ ಅರ್ಥ ಆಗ್ತಾ ಇಲ್ಲ. ಕಾನೂನು ಬದುಕಿದ್ಯಾ, ಸರ್ಕಾರ ಸತ್ತಿದ್ಯಾ, ಬದುಕಿದ್ರೆ ಸರ್ಕಾರ ಏನು ರಾಜ ಮಾಡಿ ಹಾಕ್ತಾರೆ, ಮಚ್ಚು ಲಾಂಗು ಅವರಂಗೆ ಬಾಬರ್ ಎಲ್ಲ ಇಬ್ರು ಕೂಡ ಮಾನ್ಯ ಆಯ್ತು. ನಾವು ಕಳೆದ್ವಿ ಅವೆಲ್ಲದಲ್ಲಿ ಇದ್ದಿದ್ದು, ಅವ್ರು ಎಡಗಡೆ ಹೇಳ್ತಿದ್ದಾರೆ, ಎಡಗಡೆ ತಿರುಗ್ಬೇಡಿ, ಸ್ಟ್ರೈಟ್ ಆಗಿ ನೋಡ್ಬಿಡಿ, ಬಲಗಡೆನು ತಿರುಗೋದ್ ಬೇಡ, ಎಡಗಡೆನು ತಿರುಗೋದ್ ಬೇಡ, ಸ್ಟ್ರೈಟ್ ಆಗಿ ನೋಡಿ, ಏನ್ ತೊಂದರೆ ಇಲ್ಲ. ಅವರು ಕಳೆದ ಬಾರಿ ಅಲ್ಲಿ ಬೆಳಗಾಂನಲ್ಲಿ ಇದು ಲಾ ಅಂಡ್ ಆರ್ಡರ್ ಕುಸಿದೋಗಿದೆ, ಅದ್ರ ಬಗ್ಗೆ ಪ್ರಸ್ತಾಪ ಮಾಡಬೇಕು ಅಂತ ಹೇಳ್ತಾ ಇದ್ರು. ತಾವು ಅವಕಾಶ ಕೊಡಬೇಕು ಅಂತಿದ್ರೆ ಸದನ ಅಡ್ಜರ್ನ್ ಆಯಿತು ಅನೇಕ ಕಾರಣದಿಂದ. ಆದರೆ ಈಗ ಕೊಡಿ, ನಮ್ದೇನು ತಕರಾರಿಲ್ಲ. ಆದರೆ ಪ್ರಶ್ನೆಗಳು ಎಲ್ಲ ಆದಮೇಲೆ ಅವರಿಗೆ ಅವಕಾಶ ಕೊಡಿ. ಅವ್ರದ್ದು ಲಾ ಅಂಡ್ ಆರ್ಡ್ರು, ಅವ್ರ ಕಾಲದಲ್ಲಿ ಏನಿತ್ತು, ಯಾವ ರೀತಿ ಮರ್ಡರ್ಗಳಾಗಿದ್ದೋ, ಯಾವ ರೀತಿ ಮಚ್ಚುಗಳು ಲಾಂಗಗಳು ಅವ್ರು ಹೇಳಿದಾಗೆ ಇಲ್ಲಿ ಬೆಂಗಳೂರಿನಲ್ಲಿ ಎಲ್ಲ ಕಡೆ ಬೀಸ್ತಾ ಇದ್ರು, ಅದನ್ನೆಲ್ಲ ಅವರು ಹೇಳಿ ನಾನು ಹೇಳ್ತೇನೆ. ಅದರಿಂದ ಅವಕಾಶ ಕೊಡಿ, ಕ್ವಶನ್ಸ್ ಎಲ್ಲ ಮುಗಿಸಿ ಅದ ನಂತರ ತಗೋ.